ಈ ಮೊಬೈಲ್ ಫೋನ್ಗಳನ್ನು ಕಳ್ಳತನ ಮಾಡ್ತಾ ಇರತಕ್ಕಂಥ ಆರೋಪಿಗಳನ್ನು ಬಂಧಿಸಿ, 3 ಜನ ಆರೋಪಿಗಳನ್ನು ಬಂಧಿಸಿ ಅವರಿಂದ 120 ಬೇರೆ ಬೇರೆ ಮೊಬೈಲ್ ಫೋನ್ಗಳನ್ನು ವಶಪಡಿಸ್ಕೊಂಡಿದ್ದಾರೆ. ಈ ವಶಪಡಿಸ್ಕೊಂಡಿರ್ತಕ್ಕಂಥ ಮೊಬೈಲ್ ಫೋನ್ಗಳ ಒಟ್ಟು ಮೊತ್ತ ಮೊಬೈಲ್ಗೂ 25 ಲಕ್ಷ ಆಗ್ಬೋದು. ಇದರಲ್ಲಿಯೂ ಕೂಡ ಬೇರೆ ಬೇರೆ ಕಂಪನಿಯ ಮೊಬೈಲ್ ಫೋನ್ಗಳಿದ್ದಾವೆ. ಆರೋಪಿಗಳು ಶಿವಮೊಗ್ಗ ಮೂಲದವರಾಗಿದ್ದು ಅಲ್ಲೂ ಕೂಡ ಕೆಲವೊಂದು ಪ್ರಕರಣಗಳಲ್ಲಿ, ಕಳ್ಳತನದ ಪ್ರಕರಣಗಳಲ್ಲಿ ಶಾಮೀಲಾಗಿರ್ತಕ್ಕಂಥದ್ದು ತಿಳಿದು ಬಂದಿದೆ. ಇವರು ಕೂಡ ಇದೇ ರೀತಿ ವಿಲಾಸಿ ಜೀವನಕ್ಕೆ ಒಂದು ಇದಾಗಿ ಅದರಿಂದಾಗಿ ಈ ರೀತಿಯ ಕಳ್ಳತನಗಳನ್ನು ಮಾಡಿಕೊಂಡು ಬರ್ತಾಯಿದ್ರು ಅಂತ ಈಗ ಗೊತ್ತಾಗಿದೆ. ಈ 120 ಮೊಬೈಲ್ ಫೋನ್ಗಳು ಎಲ್ಲಿ ಕಳ್ಳತನ ಆಗಿದ್ದಾವೆ, ಇದ್ರ ಬಗ್ಗೆ ಅಥವಾ ಸ್ನ್ಯಾಚಿಂಗ್ ಆಗಿದ್ದಾವೆ ಮತ್ತು ಇದ್ರ ಬಗ್ಗೆ ಏನು ಪ್ರಕರಣಗಳು ದಾಖಲಾಗಿದ್ದಾವೆ ಇಲ್ಲವೇ ಅನ್ನೋದನ್ನು ಗಮನಿಸಿ ಮುಂದಿನ ಪ್ರಕ್ರಿಯೆಯನ್ನು ಮಾಡಲಾಗ್ತದೆ. ಈಗಾಗಲೇ ಈ ಆರೋಪಿಗಳನ್ನು ನಾವು ಬಂಧನ ಮಾಡಿ ಪಿಸಿ ಕಸ್ಟಡಿನ ಅಥವಾ ಪೊಲೀಸ್ ಕಸ್ಟಡಿಯನ್ನು ತಗೊಂಡಿದ್ದಾರೆ ಮತ್ತು ತನಿಖೆ ನಡೀತಾ ಇದೆ.